Dear students, welcome to the online classes. In previous class, explained about the difference between authority, responsibility and accountability. But now I am explaining about the importance of delegation. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಆಲ್ರೆಡಿ ಈಗ ಹಿಂದಿನ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ, ಅಂದ್ರೆ ಈಗ ಅಧಿಕಾರ, ಜವಾಬ್ದಾರಿ ಮತ್ತು ಉತ್ತರದಾಯಿತ್ವಗಳ ನಡುವಿನ ಒಂದು ಹೋಲಿಕೆ ಅಥವಾ ವ್ಯತ್ಯಾಸ ಏನದ ಅನ್ನೋದನ್ನ ನಾವಿಲ್ಲೇ ನೋಡಿದ್ವಿ. ಬಟ್ ಇಲ್ಲೇನಂದ್ರೆ ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ ಅಂತ ಹೇಳ್ತೀವಿ, ಅಂದ್ರೆ ಪ್ರತಿ ನಿಯೋಜನೆಯ ಮಹತ್ವಗಳು ಅಂತೇಳಿ ಹೇಳ್ತೀವಿ, ಮಹತ್ವಗಳು ಅಥವಾ ಪ್ರಾಮುಖ್ಯತೆಗಳು ಅಂತೇಳಿ ಕೂಡ ಇಲ್ಲೇ ಹೇಳ್ತೀವಿ. ಓಕೆ, ಫಸ್ಟ್ ಒನ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಂದ್ರೆ ಪರಿಣಾಮಕಾರಿ ಆಡಳಿತ ಅಂತೇಳಿ ಹೇಳ್ತೀವಿ. ಅಂದ್ರೆ superior to assigned routine activities to subordinate, he can concentration on other important functions and manager can increase his effectiveness by using skill of subordinates through delegation of authority and that way samanyavagi na illi helthivi one effective management and that way parinamakariya aadalita antadu superior to assigned routine activities ಟು ದಿ ಸಬಾರ್ಡಿನೇಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿನಿತ್ಯವಾಗಿ ನಡೀತಕ್ಕಂತ ಏನ್ ಕಾರ್ಯಚಟುವಟಿಕೆಗಳದಾವ ಆ ಕಾರ್ಯಚಟುವಟಿಕೆಗಳನ್ನ ಅಧೀನ ಸಿಬ್ಬಂದಿಗಳಿಗೆ ಅಲ್ಲೇ ನೀಡುವುದು ಅಂತ ಹೇಳ್ತೀವಿ. ಅಂದ್ರೆ ಅಧೀನ ಸಿಬ್ಬಂದಿಗಳ ರೂಟೀನ್ ಆಕ್ಟಿವಿಟೀಸ್ ಅಂದ್ರೆ ಪ್ರತಿದಿನ ಏನ್ ನಡೀತಿರ್ತದಲ್ಲ ಆ ಕೆಲಸ ಏನ್ ಮಾಡಿದ್ರಿ ಇಲ್ಲಿ ನಮ್ಮ ಕೆಳಾಧಿಕಾರಿಗಳ ಏನಿರ್ತಾರ ಅವ್ರಿಗೆ ಏನ್ ಮಾಡಿದ್ರಿ ಅವ್ರಿಗೆ ಡೆಲಿಗೇಷನ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿ ನಿಯೋಜನೆಯನ್ನ ಮಾಡುದು, ಆ ಕೆಲಸವನ್ನು ಅವ್ರಿಗೆ ಹಂಚಿಕೆಯನ್ನ ಮಾಡುದು ಅಂತ ಹೇಳ್ತೀವಿ. ಇದರಿಂದ ಏನಾಗ್ತದ್ರಿ, ಹಿ ಕ್ಯಾನ್ ಕಾನ್ಸಂಟ್ರೇಷನ್ ಆಫ್ ಅದರ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಲೈಕ್ ಪ್ಲಾನಿಂಗ್ ಆರ್ಗನೈಸಿಂಗ್ ಸ್ಟಾಪಿಂಗ್ ಕಂಟ್ರೋಲಿಂಗ್ ಎಕ್ಸೆಟ್ರಾ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ರೀತಿ ಮಾಡೋದ್ರಿಂದ ಏನಾಗ್ತದ್ರಿ, ಈ ಕಾನ್ಸಂಟ್ರೇಷನ್ ಆನ್ ಅದರ್ ಫಂಕ್ಷನ್ಸ್ ಆರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಇನ್ನುಳಿದಂತ ಏನ ಕಾರ್ಯ ಚಟುವಟಿಕೆಗಳಿರ್ತಾವ ಅದರಲ್ಲಿ ಗಮನ ಹರಿಸೋದಕ್ಕೆ ನಮ್ಗೆ ಇದು ಏನಾಗ್ತದ ಸಹಾಯ ಆಗ್ತದ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಂದ್ರೆ ದಿನನಿತ್ಯ ನಡೆತಕ್ಕಂತ ಕಾರ್ಯ ಚಟುವಟಿಕೆಗಳನ್ನ ಅಧೀನ ಸಿಬ್ಬಂದಿಗಳಿಗೆ ನೀಡೋದ್ರಿಂದ ಏನಾಗ್ತದ್ರಿ, ಇನ್ನುಳಿದಂತ ಮಹತ್ವವಾದಂತ ಏನ್ ಕಾರ್ಯ ಚಟುವಟಿಕೆಗಳಿರ್ತಾವ ಅದ್ರಲ್ಲಿ ನಮ್ಗ ಗಮನ ಹರಿಸೋದಕ್ಕೂ ಕೂಡ ಇದು ನಮ್ಗ ಸಹಾಯ ಆಗ್ತದ ಅಂತೇಳಿ ಹೇಳ್ತೀವಿ. ಅದ್ರ ಜೊತೆ ಏನಂದ್ರೆ ಮ್ಯಾನೇಜರ್ ಕ್ಯಾನ್ ಹಿಸ್ ಇನ್ಕ್ರೀಸ್ ಎಫೆಕ್ಟಿವ್ನೆಸ್ ಬೈ ಯೂಸಿಂಗ್ ಸ್ಕಿಲ್ ಆಫ್ ಸಬಾರ್ಡಿನೇಟ್ಸ್ ಥ್ರೂ ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಹೇಳ್ತೀವಿ. ಇದರಿಂದ ಇನ್ನೊಂದು ನಮಗೆ ಏನು ಉಪಯೋಗ ಆಗ್ತದ ಅಥವಾ ಒಂದು ಎಫೆಕ್ಟಿವ್ನೆಸ್ ಏನದರಿ, ಬೈ ಯೂಸಿಂಗ್ ಸ್ಕಿಲ್ ಆಫ್ ಸಬಾರ್ಡಿನೇಟ್ಸ್ ಥ್ರೂ ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಹೇಳ್ತೀವಿ. ಇದರಿಂದ ಇನ್ನೊಂದು ನಮ್ಮ ಮಹತ್ವವಾದದ್ದು ಏನದ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂತ ಒಂದು ಅಧಿಕಾರವನ್ನ ಅಧೀನ ಅಧಿಕಾರಿಗೆ ಅದನ್ನ ಪ್ರತಿ ನಿಯೋಜನೆಯನ್ನ ಮಾಡೋದ್ರಿಂದ ಅವರಲ್ಲಿ ಈ ಒಂದು ಅಧೀನ ಅಧಿಕಾರಿಯಲ್ಲಿ ಇರ್ತಕ್ಕಂಥ ಒಂದು ಸ್ಕಿಲ್ ಒಂದು ಕೌಶಲ್ಯತೆ ಆಗಿರ್ಬೋದು ಸ್ಕಿಲ್ ಅವ್ರ ಟ್ಯಾಲೆಂಟ್ ಅಂತ ಹೇಳ್ತೀವಿ, ಅವರೊಂದು ಬುದ್ಧಿಶಕ್ತಿಯನ್ನ ನಾವು ಏನ್ ಮಾಡ್ಬೋದು ಬಳಕೆಯನ್ನ ಮಾಡೋದನ್ನು ಕೂಡ ಇದು ನಮ್ಗೆ ಸಹಾಯ ಆಗ್ತದ ಅಂತ ಹೇಳ್ತೀವಿ. ಅಂದ್ರೆ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಪರಿಣಾಮಕಾರಿ ಆಡಳಿತ ಅಂತ ಹೇಳ್ತೀವಿ. ಇದು ಒಂದು ಕೂಡ ಏನಾಗ್ತದೆ, ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್. ಅಂಡ್ ಸೆಕೆಂಡ್ ಒನ್ ಎಂಪ್ಲಾಯಿ ಡೆವಲಪ್ಮೆಂಟ್, ಈ ಒಂದು ನೌಕರರ ಅಭಿವೃದ್ಧಿ ಅಂತ ಹೇಳ್ತೀವಿ. ನೌಕರರ ಅಭಿವೃದ್ಧಿ, ಎಂಪ್ಲಾಯಿ ಗೆಟ್ ಮೋರ್ ಅಪಾರ್ಚುನಿಟಿ ಟು ದೇ ಯೂಟಿಲೈಸ್ ದ ಸ್ಕಿಲ್ಸ್ ಅಂಡ್ ಇಟ್ ಮೋಟಿವೇಟ್ಸ್ ದೆಮ್ ಟು ಡೆವಲಪ್ ದೆಮ್ಸೆಲ್ಸ್ ಫಾರ್ ಹೈಯರ್ ಪೊಸಿಷನ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದೇನೆಂದರೆ ಒಂದು ಡೆಲಿಗೇಷನ್ ಇಟ್ ಇಸ್ ಗೆಟ್ ಮೋರ್ ಅಪಾರ್ಚುನಿಟಿ ಟು ಯೂಟಿಲೈಸ್ ದೇ ಟ್ಯಾಲೆಂಟ್ ಆರ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಡೆಲಿಗೇಷನ್ ಒಂದು ಪ್ರತಿ ನಿಯೋಜನೆ ಅನ್ನೋದು ಏನಾಗಾದ್ರಿ, ನಮ್ಮಲ್ಲಿ ಇರ್ತಕ್ಕಂತ ಒಂದು ಬುದ್ಧಿಶಕ್ತಿ ಆಗಿರ್ಬೋದು ಅಥವಾ ಕೌಶಲ್ಯತೆಯನ್ನ ಸರಿಯಾಗಿ ಬಳಕೆಯನ್ನ ಮಾಡೋಕ್ಕೂ ಕೂಡ ಇದು ನಮ್ಗೆ ಸಹಾಯ ಆಗ್ತದ ಅಂತ ಹೇಳ್ತೀವಿ. ಇದೊಂದು ಅಪಾರ್ಚುನಿಟಿ, ಇದ್ರದೊಂದು ನಮ್ಗೆ ಒಂದು ಏನದರಿ ಒಂದು ಅವಕಾಶ ಅಂತ ಹೇಳ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಬುದ್ಧಿಶಕ್ತಿ ಅದ ಏನದ ಅಥವಾ ಒಂದು ಕೌಶಲ್ಯತೆ ಏನದ ಅದನ್ನ ಸರಿಯಾಗಿ ಬಳಕೆಯನ್ನ ಮಾಡೋಕೆ ಇದು ಒಂದು ಏನದರಿ ನಮ್ಗೆ ಅಪಾರ್ಚುನಿಟೀಸ್ ಅಥವಾ ಒಂದು ಅವಕಾಶ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇದೇನದರಿ, ಇಟ್ ಮೋಟಿವೇಟ್ ದೆಮ್ ಟು ಡೆವಲಪ್ ದೆಮ್ಸೆಲ್ಸ್ ಫಾರ್ ಹೈಯರ್ ಪೊಸಿಷನ್ ಅಂತ ಹೇಳ್ತೀವಿ. ಈ ನಮ್ಗೆ ಒಂದು ಉನ್ನತ ಹಂತಕ್ಕೆ ಹೋಗೋದಕ್ಕೆ ಕೂಡ ಇದು ನಮ್ಗೆ ಸಹಾಯ ಆಗ್ತದ ಅಂತ ಹೇಳ್ತೀವಿ. ಒಂದು ಉನ್ನತ ಹಂತಕ್ಕೆ ಅಥವಾ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗೋದಕ್ಕೆ ಇದು ನಮ್ಗೆ ಸಹಾಯ ಆಗ್ತದ ಅಂತ ಹೇಳ್ತೀವಿ. ಅಂದ್ರೆ ಏನಿದ್ರಿ, ಡೆಲಿಗೇಷನ್ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ ಅನದರ್ ಇಂಪಾರ್ಟೆನ್ಸ್ ಎಂಪ್ಲಾಯಿ ಡೆವಲಪ್ಮೆಂಟ್, ಎಂಪ್ಲಾಯಿ ಗೆಟ್ ಮೋರ್ ಅಪಾರ್ಚುನಿಟಿ ಟು ದೇ ಯುಟಿಲೈಸ್
ಯುಟಿಲೈಸ್ ದಿ ಟ್ಯಾಲೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಡೆಲಿಗೇಷನ್ ಅಂತ ಹೇಳ್ತೀವಿ. ಪ್ರತಿ ನಿಯೋಜನೆ ಅನ್ನೋದು ಏನಾಗಿದ್ರಿ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಬುದ್ಧಿಶಕ್ತಿ ಏನದ ಅಥವಾ ಒಂದು ಕೌಶಲ್ಯತೆ ಏನದ ಅದನ್ನ ಸರಿಯಾಗಿ ಬಳಕೆಯನ್ನ ಮಾಡೋಕೆ ಇದು ಒಂದು ಒಂದು ಒಳ್ಳೆಯ ಅವಕಾಶ ಅಂತೇಳಿ ಹೇಳ್ತೀವಿ. ಇದರಿಂದ ನಾವು ಏನ್ ಮಾಡ್ಬೋದ್ರಿ, ಒಂದು ಒಳ್ಳೆಯ ಸ್ಥಾನಕ್ಕೆ ಅಥವಾ ಒಂದು ಉನ್ನತ ಸ್ಥಾನಕ್ಕೂ ಕೂಡ ನಮಗೆ ಹೋಗೋಕೆ ಇದು ಸಹಾಯ ಆಗ್ತದೆ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇರ್ತದ, ಬಟ್ ಅದನ್ನ ನಮ್ಗೆ ಎಕ್ಸ್ಪೋಸ್ ಮಾಡೋಕೆ ಅವಕಾಶಗಳಿರೋದಿಲ್ಲ. ಬಟ್ ಇಲ್ಲಿ ಡೆಲಿಗೇಷನ್ ಥ್ರೂ ಅಂತ ಹೇಳ್ತೀವಿ. ಅಂತ ಪ್ರತಿ ನಿಯೋಜನೆಯ ಮೂಲಕ ನಾವೇನ್ ಮಾಡ್ಬೋದು, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಟ್ಯಾಲೆಂಟ್, ಒಂದು ಬುದ್ಧಿಶಕ್ತಿ ಏನದ ಅಥವಾ ಸ್ಕಿಲ್ ಅಂತ ಹೇಳ್ತೀವಿ, ಒಂದು ಕೌಶಲ್ಯತೆ ಏನದ ಅದನ್ನ ಸರಿಯಾಗಿ ಬಳಕೆಯನ್ನ ಮಾಡ್ಕೊಳ್ತು, ಇದು ನಮಗೊಂದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ತೀವಿ. ಇದರಿಂದ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತದ, ಒಂದು ನಮ್ಗೆ ಅದ್ರ ಬಗ್ಗೆ ಒಂದು ಅನುಭವ ನಮ್ಗೆ ಸಿಗ್ತದ ಅಂತ ಹೇಳ್ತೀವಿ. ಆ ಒಂದು ಅನುಭವದ ಆಧಾರದ ಮೇಲೆ ನಾವೊಂದು ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಇದು ನಮಗೆ ಸಹಾಯ ಆಗ್ತದ ಅಂತೇಳಿ ಹೇಳ್ತೀವಿ. ಓಕೆ, ಅನದರ್ ಇಂಪಾರ್ಟೆಂಟ್ ಥರ್ಡ್ ಒನ್ ಫೆಸಿಲಿಟೇಷನ್ ಆಫ್ ಗ್ರೋತ್, ಬೆಳವಣಿಗೆಗೆ ಸಹಕಾರಿ ಅಂತೇಳಿ ಹೇಳ್ತೀವಿ. ಫೆಸಿಲಿಟೇಷನ್ ಆಫ್ ಗ್ರೋತ್, ಡೆಲಿಗೇಷನ್ ಫೆಸಿಲಿಟೇಟ್ಸ್ ಗ್ರೋತ್ ಅಂಡ್ ಎಕ್ಸ್ಪೆನ್ಷನ್ ಬೈ ಪ್ರೊವೈಡಿಂಗ್ ಟ್ರೈನ್ಡ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನಲ್ ಫಾರ್ ಟೇಕಿಂಗ್ ಅಪ್ ಲೀಡ್ಸ್ ಪ್ರೊಜೆಕ್ಟ್ ಇನ್ ಲೀಡ್ಸ್ ಪೊಸಿಷನ್ ಇನ್ ನ್ಯೂ ಪ್ರೊಜೆಕ್ಟ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದೇನಾಗಿದ್ರಿ, ಡೆಲಿಗೇಷನ್ ಇಟ್ ಹೆಲ್ಪ್ಸ್ ಟು ಗ್ರೋತ್ ಅಂಡ್ ಎಕ್ಸ್ಪೆನ್ಷನ್ ಆಫ್ ದ ಫರ್ಮ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇಲ್ಲಿ ಏನಾಗ್ತದೆ, ನಮ್ಮ ವ್ಯವಹಾರ ಸಂಸ್ಥೆಯನ್ನ ಬೆಳವಣಿಗೆಯನ್ನ ಮಾಡೋದಕ್ಕೆ ಅಥವಾ ಅದನ್ನ ವಿಸ್ತರಣೆಯನ್ನ ಮಾಡೋಕ್ಕೂ ಕೂಡ ಇದು ನಮಗೆ ಪ್ರಮುಖವಾದ ಪಾತ್ರವನ್ನು ವಹಿಸ್ತದ ಅಂತೇಳಿ ಹೇಳ್ತೀವಿ. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಈ ರೀತಿ ನಾವು ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಹೇಳ್ತೀವಿ, ನಮ್ಮ ಅಧಿಕಾರವನ್ನ ಅಧೀನ ಅಧಿಕಾರಿಗಳಿಗೆ ನೀಡೋದ್ರಿಂದ ಸಾಕಷ್ಟು ಅವ್ರಿಗೆ ಏನಾಗ್ತದ, ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ, ಒಂದು ಅನುಭವ ಅದ್ರದ ಅನುಭವವನ್ನ ಪಡ್ಕೋತಾರ. ಅದರಿಂದ ನಾವೇನ್ ಮಾಡ್ಬೋದ್ರಿ, ಇಲ್ಲಿ ಹೊಸ ಹೊಸ ಆದಂತ ಒಂದು ಪ್ರೊಜೆಕ್ಟ್ ಅಂತ ಹೇಳ್ತೀವಿ, ಹೊಸ ಹೊಸ ಪ್ರೊಜೆಕ್ಟ್ ಗಳನ್ನ ನಾವು ಫೇಸ್ ಮಾಡ್ಬೋದು. ಅದರಿಂದ ನಮ್ಮ ವ್ಯವಹಾರ ಸಂಸ್ಥೆಯನ್ನ ಇನ್ನೊಂದು ಉನ್ನತ ಸ್ಥಾನಕ್ಕೆ ಅಥವಾ ಅದನ್ನ ಗ್ರೋತ್ ಆಫ್ ದ ಫರ್ಮ್ ಅಂತ ಹೇಳ್ತೀವಿ, ಆ ಒಂದು ವ್ಯವಹಾರ ಸಂಸ್ಥೆಯನ್ನ ಇನ್ನಷ್ಟು ಬೆಳವಣಿಗೆಯನ್ನ ಮಾಡೋಕ್ಕೂ ಕೂಡ ನಮ್ಗಲ್ಲೇ ಸಹಾಯ ಆಗ್ತದೆ ಅಂತ ಹೇಳ್ತೀವಿ. ಯಾಕ್ರಿ, ಅದರಿಂದ ಏನಾಗ್ತದೆ, ಈ ಒಂದು ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಹೇಳ್ತೀವಿ, ನಮ್ಮ ಒಂದು ಏನ್ ಪ್ರತಿನಿಯೋಜನೆ ಅದ ಅಥವಾ ನಮ್ಮ ಅಧಿಕಾರವನ್ನ ಅಧೀನ ಅಧಿಕಾರಿಗೆ ನೀಡೋದ್ರಿಂದ ಆ ಕೆಲಸದ ಬಗ್ಗೆ ಅವ್ರಿಗೆ ಏನಾಗ್ತದೆ, ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಪಡ್ಕೊಂಡಿರ್ತಾರ. ಆ ಒಂದು ಮಾಹಿತಿ ಆಧಾರದ ಮೇಲೆ ಅಥವಾ ಒಂದು ತರಬೇತಿಯ ಒಂದು ಆಧಾರದ ಮೇಲೆ ನಾವೇನ್ ಮಾಡ್ಬೋದ್ರಿ, ಇಲ್ಲಿ ಸಾಮಾನ್ಯವಾಗಿ ನಾವು ಹೇಳಿದ್ವಿ ಟೇಕಿಂಗ್ ಅಪ್ ಲೀಡ್ಸ್ ಪೊಸಿಷನ್ ಇನ್ ಎ ನ್ಯೂ ಪ್ರೊಜೆಕ್ಟ್ ಅಂತ ಹೇಳ್ತೀವಿ. ಇದರಿಂದ ನಾವೇನ್ ಮಾಡ್ಬೋದು, ಇನ್ನೊಂದು ಪ್ರೊಜೆಕ್ಟ್ ಗೆ ನಾವು ಅಲ್ಲೇನ್ ಮಾಡ್ಬೋದು ಕೈ ಹಾಕ್ಬೋದು. ಇದರಿಂದ ನಾವೇನ್ ಮಾಡ್ಬೋದ್ರಿ, ನಮ್ಮ ವ್ಯವಹಾರ ಸಂಸ್ಥೆಯನ್ನ ಇನ್ನೊಂದಿಷ್ಟು ಉನ್ನತ ಸ್ಥಾನಕ್ಕೆ ಅಥವಾ ಅದನ್ನ ಬೆಳವಣಿಗೆಯನ್ನ ಮಾಡೋಕ್ಕೂ ಕೂಡ ಇದು ನಮ್ಗೆ ಸಹಾಯ ಆಗ್ತದೆ ಅಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ಬೇಸಿಸ್ ಆಫ್ ಮ್ಯಾನೇಜ್ಮೆಂಟ್, ಬೇಸಿಸ್ ಆಫ್ ಮ್ಯಾನೇಜ್ಮೆಂಟ್ ಹೆರಾರ್ಕಿ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಂದ್ರೆ, ಇವನ್ನ ನಿರ್ವಹಣೆಯ ಅಧಿಕಾರ ಶ್ರೇಣಿಗೆ ಆಧಾರ ಅಂತ ಹೇಳ್ತೀವಿ. ಬೇಸಿಸ್ ಆಫ್ ಮ್ಯಾನೇಜ್ಮೆಂಟ್ ಹೆರಾರ್ಕಿ. ಓಕೆ, ಡೆಲಿಗೇಷನ್ ಆಫ್ ಅಥಾರಿಟಿ ಡಿಟರ್ಮೈನ್ ಹೂ ಹ್ಯಾಸ್ ಟು ರಿಪೋರ್ಟ್ ಟು ಹೂಮ್ ಅಂಡ್ ಇಟ್ ಕ್ರಿಯೇಟ್ಸ್ ದ ಚೈನ್ ಆಫ್ ಸುಪೀರಿಯರ್ ಟು ಸಬಾರ್ಡಿನೇಟ್ ರಿಲೇಶನ್ಶಿಪ್ ವಿಚ್ ಇಸ್ ದ ಬೇಸಿಸ್ ಆಫ್ ಹೆರಾರ್ಕಿ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದರಿಂದ ಏನಾಗ್ತದ್ರಿ, ಇಲ್ಲ ಹೇಳಿದ್ವಿ ಡೆಲಿಗೇಷನ್ ಆಫ್ ಅಥಾರಿಟಿ ಡಿಟರ್ಮೈನ್ ಹೂ ಹ್ಯಾಸ್ ಟು ರಿಪೋರ್ಟ್ ಟು ಹೂಮ್, ಯಾರು ಯಾರಿಗೆ ವರದಿಯನ್ನ ಸಲ್ಲಿಸಬೇಕು ಅನ್ನೋದು ಗೊತ್ತಾಗ್ತದ. ಹೆರಾರ್ಕಿ ಹೆರಾರ್ಕಿ ಮೀನ್ಸ್ ಟಾಪ್ ಟು ಬಾಟಮ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಏನಾಗ್ತದ್ರಿ, ಒಂದು ಉನ್ನತ ಹಂತದಿಂದ ಕೆಳ ಹಂತದವರೆಗೂ ಯಾವ ರೀತಿ ಅಥಾರಿಟಿ ಇರ್ತದ, ಫ್ಲೋಸ್ ಅಥಾರಿಟಿ ಅಂತ ಹೇಳ್ತೀವಿ, ಒಂದು ಅಧಿಕಾರದ ಹರಿವು ಯಾವ ರೀತಿ ಅದ ಅನ್ನೋದನ್ನ ನಮ್ಗೆ ಇದು ತಿಳಿಸ್ಕೊಡ್ತದ ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲಿ ಏನಂದ್ರೆ ಡೆಲಿಗೇಷನ್ ಆಫ್ ಅಥಾರಿಟಿ ಡಿಟರ್ಮೈನ್ ಟು ಹೂ ಹ್ಯಾಸ್ ಟು ರಿಪೋರ್ಟ್ ಟು ಹೂಮ್ ಹೂಮ್ ಅಂತ ಹೇಳ್ತೀವಿ. ಅಂದ್ರೆ ಯಾರಿಗೆ ವರದಿ ಸಲ್ಲಿಸಬೇಕು ಅಥವಾ ಈ ಒಂದು ಸುಪೀರಿಯರ್ ಅಂಡ್ ಸಬಾರ್ಡಿನೇಟ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ, ಒಬ್ಬ ಉನ್ನತ ಅಧಿಕಾರಿ ಒಬ್ಬ ಮೇಲಾಧಿಕಾರಿ ಮತ್ತು ಅಧೀನ ಅಧಿಕಾರಿಗಳ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧ ಏನದ ಅನ್ನೋದನ್ನು ನಾವಿಲ್ಲಿ ಸರಿಯಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾಗಿತ್ತಂದ್ರೆ ಸಾಮಾನ್ಯವಾಗಿ ಯಾರಲ್ಲಿ ಸೂಪರ್ವೈಸರ್ ಅದರ ಅಥವಾ ಯಾರು ಸಬಾರ್ಡಿನೇಟ್ ಅದರ ಅದನ್ನ ನಮ್ಗೆ ಐಡೆಂಟಿಫೈ ಮಾಡೋದಕ್ಕಲ್ಲಿ ಡಿಫಿಕಲ್ಟ್ ಇರ್ತದೆ. ಬಟ್ ಇಲ್ಲಿ ಏನಾಗಿದೆ, ಬೇಸಿಸ್ ಆಫ್ ಮ್ಯಾನೇಜ್ಮೆಂಟ್ ಹೆರಾರ್ಕಿ ಅಂತ ಹೇಳ್ತೀವಿ. ಇದರಿಂದ ನಾವೇನ್ ಮಾಡ್ಬೋದ್ರಿ, ಯಾರು ಯಾರಿಗೆ ವರದಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯದ ಅಥವಾ ಇದರದೊಂದು ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಲಾಸ್ಟ್ಲಿ ಬೆಟರ್ ಕೋಆರ್ಡಿನೇಷನ್, ಬೆಟರ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ. ಅಂದ್ರೆ ಉತ್ತಮ ಹೊಂದಾಣಿಕೆ ಅಂತ ಹೇಳ್ತೀವಿ. ದ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ನೇಮ್ಲಿ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ವೆಲ್ ಡಿಫೈನ್ಡ್ ಪವರ್ ಡ್ಯೂಟೀಸ್ ಅಂಡ್ ಆನ್ಸರೇಬಲ್ ರಿಲೇಟೆಡ್ ಟು ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ದಿಸ್ ಹೆಲ್ಪ್ಸ್ ಟು ಬೆಟರ್ ಕೋಆರ್ಡಿನೇಷನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಒಂದು
better coordination ಅಂತ ಹೇಳ್ತೀವಿ ಅಂದ್ರೆ ಉತ್ತಮವಾದಂತ ಹೊಂದಾಣಿಕೆ ಒಂದು ಡೆಲಿಗೇಷನ್ ಆಫ್ ಅಥಾರಿಟಿ ಟು ಡೆಲಿಗೇಷನ್ ಆಫ್ ಅಥಾರಿಟಿ ಇಟ್ ಹೆಲ್ಪ್ಸ್ ಟು ಬೆಟರ್ ಕೋಆರ್ಡಿನೇಷನ್ ಇನ್ ಬಿಟ್ವೀನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತೀವಿ ಅಲ್ಲಿ ಇರ್ತಕ್ಕಂತ ಏನು ಈ ಒಂದು ಶಾಖೆಗಳದಾವ ಅವುಗಳಲ್ಲಿ ನಾವು ಏನು ಮಾಡಬಹುದು ಒಂದು ಹೊಂದಾಣಿಕೆಯನ್ನು ನಾವು ಅಲ್ಲಿ ಕಾಣಕೋಬಹುದು ಅಂತ ಹೇಳ್ತೀವಿ ಆಲ್ರೆಡಿ ನಮಗೆ ಗೊತ್ತಿದೆ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಏನದರಿ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ಇಲ್ಲ ಈ ಒಂದು ಅಧಿಕಾರ ಆಗಿರಬಹುದು ಜವಾಬ್ದಾರಿ ಆಗಿರಬಹುದು ಅಥವಾ ಉತ್ತರದಾಯಿತ್ವಗಳ ಮೂಲಕ ಏನು ಮಾಡ್ತದ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ ಅಂತ ಹೇಳ್ತೀವಿ ಅಂದ್ರೆ ಅಥಾರಿಟಿ ಅಂದ್ರೆ ಏನ್ರಿ ಪವರ್ ರೆಸ್ಪಾನ್ಸಿಬಿಲಿಟಿ ಇಸ್ ಡ್ಯೂಟೀಸ್ ಅಂಡ್ ಅಕೌಂಟಬಿಲಿಟಿ ಇಸ್ ಆನ್ಸರಬಿಲಿಟಿ ಅಂತ ಹೇಳ್ತೀವಿ ಅಂದ್ರೆ ಉತ್ತರದಾಯಿತ್ವ ಅನ್ನೋದು ಏನಾಗಿದೆ ಉತ್ತರವನ್ನ ನೀಡುವಂತದಾಗಿದೆ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಸರಿಯಾಗಿ ನಾವು ಇವುಗಳ ಒಂದು ಆಧಾರದ ಮೇಲೆ ನಾವು ಒಂದು ಹೊಂದಾಣಿಕೆ ಮೂಲಕ ನಮ್ಮ ಸಂಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡೋಕೆ ಇದು ನಮಗೆ ಸಹಾಯ ಆಗ್ತದೆ ಅಂತ ಹೇಳ್ತೀವಿ ಗೊತ್ತಾದ್ರಿ ವೈ ಫಂಡ್ಸ್ ಕ್ಲಿಯರ್ ಐತ್ರಿ ಇಲ್ಲಿ ಏನಿದೆ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ ಫೋರ್ ಮಾರ್ಕ್ಸ್ ಇಗೂ ಬರುವಂತ ಚಾನ್ಸಸ್ ಅದ ಅಂತವರೆಗೂ ನೋಡ್ಕೊರಿ ಓಕೆ ನೆಕ್ಸ್ಟ್ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಅಂತ ಹೇಳ್ತೀವಿ ಓಕೆ ಸೊ ವಾಟ್ ಇಸ್ ಸೆಂಟ್ರಲೈಸೇಷನ್ ಕೇಂದ್ರೀಕರಣ ಅಂದ್ರೆ ಏನು ಸೆಂಟ್ರಲೈಸೇಷನ್ ಮೀನ್ಸ್ ಡಿಸಿಷನ್ ಮೇಕಿಂಗ್ ಪವರ್ ಇನ್ ದ ಹ್ಯಾಂಡ್ಸ್ ಆಫ್ ಒನ್ ಆರ್ ಫ್ಯೂ ಇಸ್ ಕಾಲ್ಡ್ ಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ ಕೇಂದ್ರೀಕರಣ ಕೇಂದ್ರೀಕರಣ ಅಂದ್ರೆ ಏನ್ರಿ ಒಂದು ಅಧಿಕಾರ ತೆಗೆದುಕೊಳ್ಳುವಂತ ಒಂದು ನಿರ್ಣಯ ಕೇವಲ ಒಬ್ರು ಅಥವಾ ಕೆಲವು ವ್ಯಕ್ತಿಗಳಲ್ಲಿ ಇರುವುದಕ್ಕ ನಾವೇನಂತೀವಿ ಕೇಂದ್ರೀಕರಣ ಅಂತ ಹೇಳ್ತೀವಿ ಅಂದ್ರೆ ಸಾಮಾನ್ಯವಾಗಿ ನಾವು ನೋಡ್ತೀವಿ ಈ ಒಂದು ಟಾಪ್ ಮ್ಯಾನೇಜ್ಮೆಂಟ್ ಈ ಒಂದು ಟಾಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಮಾಡ್ತಾರ ಟಾಪ್ ಲೆವೆಲ್ ಅಲ್ಲಿ ಇರ್ತಕ್ಕಂತ ಮ್ಯಾನೇಜರ್ ಫಂಕ್ಷನ್ಸ್ ಅಂತ ಹೇಳ್ತೀವಿ ಲೈಕ್ ಪ್ಲಾನಿಂಗ್ ಆರ್ಗನೈಸಿಂಗ್ ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಇದನ್ನೆಲ್ಲ ಏನಂದ್ರೆ ಟಾಪ್ ಲೆವೆಲ್ ದವರಲ್ಲಿ ಏನ್ ಮಾಡ್ತಾರ ನಿರ್ಣಯಗಳನ್ನ ತಗೋತಾರ ಅದರ್ ಆಕ್ಟಿವಿಟೀಸ್ ಅದ್ ಫಂಕ್ಷನ್ಸ್ ಅಂತ ಹೇಳ್ತೀವಿ ಇನ್ನುಳಿದಂತ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರು ಏನ್ ಮಾಡ್ತಾರ ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಹೇಳ್ತೀವಿ ಅವ್ರದ್ದು ಒಂದು ಅಧಿಕಾರವನ್ನ ಅವ್ರು ಏನ್ ಮಾಡ್ತಾರ ಈ ಒಂದು ಸಬಾರ್ಡಿನೇಟರ್ಸ್ ಕೆಳಾಧಿಕಾರಿಗಳಿಗೆ ಅವ್ರು ಏನ್ ಮಾಡ್ತಾರ ಪ್ರತಿನಿಯೋಜನೆಯನ್ನ ಮಾಡ್ತಾರ ಅಂತ ಹೇಳ್ತೀವಿ ಎಲ್ರಿ ಅದು ಡಿಸೆಂಟ್ರಲೈಸೇಷನ್ ಬಟ್ ಸೆಂಟ್ರಲೈಸೇಷನ್ ಏನಿದ್ರಿ ಡಿಸಿಷನ್ ಮೇಕಿಂಗ್ ಪವರ್ ಇನ್ ದ ಹ್ಯಾಂಡ್ಸ್ ಆಫ್ ಒನ್ ಆರ್ ಫ್ಯೂ ಇಸ್ ಕಾಲ್ಡ್ ಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ ಅಧಿಕಾರ ತಗೊಳ್ಳುವಂತ ನಿರ್ಣಯ ತಗೊಳ್ಳುವಂತ ಅಧಿಕಾರ ಕೇವಲ ಒಬ್ರು ಅಥವಾ ಕೆಲವೇ ವ್ಯಕ್ತಿಗಳಲ್ಲಿ ಇರೋದಕ್ಕ ನಾವೇನಂತೀವಿ ಕೇಂದ್ರೀಕರಣ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಒನ್ ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣ ಅಂತ ಹೇಳ್ತೀವಿ ವಿಕೇಂದ್ರೀಕರಣ ಡಿಸೆಂಟ್ರಲೈಸೇಷನ್ ಮೀನ್ಸ್ ಡಿಸ್ಪರ್ಸಲ್ ಆಫ್ ಡಿಸಿಷನ್ ಮೇಕಿಂಗ್ ಪವರ್ ಅಮಾಂಗ್ ಮೋರ್ ಪರ್ಸನ್ಸ್ ಇಸ್ ಕಾಲ್ಡ್ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ ನಿರ್ಣಯ ತೆಗೆದುಕೊಳ್ಳುವಂತ ಅಧಿಕಾರವನ್ನ ಮಾಡುದು ಬಹಳಷ್ಟು ಜನಗಳಲ್ಲಿ ಇತ್ತಂದ್ರೆ ನಿರ್ಣಯ ತಗೊಳ್ಳುವಂತ ಅಧಿಕಾರ ಬಹಳ ವ್ಯಕ್ತಿಗಳಲ್ಲಿ ಇತ್ತಂದ್ರೆ ಅದಕ್ಕೆ ನಾವೇನಂತೀವಿ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ ಅಂದ್ರೆ ಕೆಳಾಧಿಕಾರಿಗಳು ಕೂಡ ಏನ್ ಮಾಡ್ತಾರ ಈ ಒಂದು ನಿರ್ಣಯ ತಗೊಳ್ಳುವ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಿದ್ರೆ ಅಂದ್ರೆ ಅದಕ್ಕೆ ನಾವೇನಂತೀವಿ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರಿ ಸೆಂಟ್ರಲೈಸೇಷನ್ ಕೇಂದ್ರೀಕರಣ ಕೇಂದ್ರೀಕರಣ ಅಂದ್ರೆ ನಿಮ್ಗೆ ಈ ಒಂದು ಎನುವಲ್ ಎಕ್ಸಾಮ್ ಅನ್ನೋದೇ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಾಗಿರ್ತದೆ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಾಗಿತ್ತಂದ್ರೆ ಏನ್ ಮಾಡ್ತಾರ ಟಾಪ್ ಲೆವೆಲ್ ಅಂದ್ರೆ ಬೋರ್ಡ್ ಥ್ರೂ ಅವ್ರು ಏನ್ ಮಾಡ್ತಾರ ಈ ಒಂದು ಟೈಮ್ ಟೇಬಲ್ ಅನ್ನ ಫಿಕ್ಸ್ ಮಾಡಿರ್ತಾರ ಅಂದ್ರೆ ಕೇವಲ ಕೆಲವೇ ಕೆಲವು ವ್ಯಕ್ತಿಗಳ ಕೈಯಿಂದ ಅವ್ರು ಏನ್ ಮಾಡ್ತಾರ ನಿರ್ಣಯಗಳನ್ನ ತಗೋತಾರ ಅದಕ್ಕೆ ನಾವೇನಂತೀವಿ ಸೆಂಟ್ರಲೈಸೇಷನ್ ಅಂತ ಹೇಳ್ತಾರ ಅದೇ ರೀತಿ ನಾವು ಕೂಡ ಇಲ್ಲಿ ಕ್ಲಾಸ್ ಒಳಗ ಈ ಒಂದು ಟೆಸ್ಟ್ ಅದೇ ಕಂಡಕ್ಟ್ ಮಾಡ್ತಿರ್ತೀವಿ ಅವಾಗ ನಿಮ್ಮ ಒಪಿನಿಯನ್ ಬೇಸ್ ಮೇಲೆ ಎಷ್ಟು ಚಾಪ್ಟರ್ ಮೇಲೆ ತಗೋದು ಅಥವಾ ಯಾವಾಗ ತಗೋಬೇಕು ಅನ್ನೋದು ನಿಮ್ ಜೊತೆ ಡಿಸ್ಕಷನ್ ಮಾಡಿ ನಾವು ಡಿಸಿಷನ್ ತಗೋತೀವಿ ಅದು ಏನದರಿ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ ವಿಕೇಂದ್ರೀಕರಣ ನಿರ್ಣಯ ತೆಗೆದುಕೊಳ್ಳುವಂತ ಅಧಿಕಾರ ಬಹಳ ಜನಗಳಲ್ಲಿ ಇತ್ತಂದ್ರೆ ಅದಕ್ಕೆ ನಾವೇನಂತೀರಿ ವಿಕೇಂದ್ರೀಕರಣ ಅಂತ ಹೇಳ್ತೀವಿ ಕೇಂದ್ರೀಕರಣ ಅಂದ್ರೆ ಏನದರಿ ನಿರ್ಣಯ ತೆಗೆದುಕೊಳ್ಳುವಂತ ಅಧಿಕಾರ ಕೆಲವೇ ವ್ಯಕ್ತಿಗಳು ಅಥವಾ ಒಬ್ಬ ವ್ಯಕ್ತಿಗಳ ಮೂಲಕ ನಾವು ನಿರ್ಣಯಗಳನ್ನ ತಗೋತಿದ್ವಿ ಅಂದ್ರೆ ಅದಕ್ಕೆ ನಾವು ಕೇಂದ್ರೀಕರಣ ಅಂತ ಹೇಳ್ತೀವಿ ಆಲ್ರೆಡಿ ಇಲ್ಲಿ ಏನದರಿ ಈ ಒಂದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಒಳಗ ಹೆನ್ರಿ ಫೇಲೋ ಪ್ರಿನ್ಸಿಪಲ್ಸ್ ಅದಲ್ರಿ ಅದರಲ್ಲಿ ನಮ್ಗೆ ಆಲ್ರೆಡಿ ಗೊತ್ತದ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಅಂದ್ರೆ ಏನು ಅನ್ನೋದನ್ನ ನಾವು ಆಲ್ರೆಡಿ ಈ ಒಂದು ನಿರ್ವಹಣೆಯ ತತ್ವಗಳಲ್ಲಿ ನಾವು ಅವುಗಳನ್ನ ನೋಡ್ಕೊಂಡಿದ್ವಿ ಓಕೆ ಓಕೆ ಇಂಪಾರ್ಟೆನ್ಸ್ ಆಫ್ ಡಿಸೆಂಟ್ರಲೈಸೇಷನ್ ಆಲ್ರೆಡಿ ಇವನು ವಾಟ್ ಇಸ್ ಡಿಸೆಂಟ್ರಲೈಸೇಷನ್ ಆಲ್ರೆಡಿ ನಿಮಗ ಗೊತ್ತದರಿ ವಿಕೇಂದ್ರೀಕರಣ ಅಂದ್ರೆ ಏನನ್ನೋದು ಇಲ್ಲಿ ಏನಿದೆ ಈ ಒಂದು ವಿಕೇಂದ್ರೀಕರಣದ ಮಹತ್ವಗಳು ಅಥವಾ ಪ್ರಾಮುಖ್ಯತೆಗಳು ಅಂತ ಹೇಳ್ತೀವಿ ಫಸ್ಟ್ ಒನ್ ಕ್ವಿಕ್ ಡಿಸಿಷನ್ ಮೇಕಿಂಗ್ ಶೀಘ್ರ ನಿರ್ಧಾರ ಸಾಧ್ಯ ಅಥವಾ ನಿರ್ಣಯ ಸಾಧ್ಯ ಅಂತ ಹೇಳ್ತೀವಿ ಅಂದ್ರೆ ಮ್ಯಾನೇಜರ್ಸ್ ಆರ್ ಫ್ರೀ ಟು ಮೇಕ್ ದೇರ್ ಓನ್ ಡಿಸಿಷನ್ ವಿದಿನ್ ದ ಸ್ಪೆಸಿಫಿಕ್ ಏರಿಯಾ ಆಫ್ ಟಾಸ್ಕ್
assigned to them. Enterprise enjoys enjoy benefits of decentralization ಅಂತ ಹೇಳಿ ಸಾಮಾನ್ಯವಾಗಿ ನಿಮಗೆ ಆಲ್ರೆಡಿ ಈ ಒಂದು ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣ ಅಂದ್ರೆ ಏನ್ರಿ ಡಿಸ್ಪರ್ಸಲ್ ಡಿಸಿಷನ್ ಮೇಕಿಂಗ್ ಪವರ್ ಅಮಂಗ್ ಮೋರ್ ಪರ್ಸನ್ಸ್ ಇಲ್ಲಿ ಸಾಮಾನ್ಯವಾಗಿ ನಿರ್ಣಯ ತಗೊಳ್ಳುವಂತ ಅಧಿಕಾರ ಕೆಲವು ಹಲವಾರು ವ್ಯಕ್ತಿಗಳಲ್ಲಿ ಇತ್ತಂದ್ರೆ ಅದಕ್ಕೆ ನಾವೇನಂತೀವಿ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ ವಿಕೇಂದ್ರೀಕರಣ ಅಂತ ಹೇಳ್ತೀವಿ ಕ್ವಿಕ್ ಡಿಸಿಷನ್ ಮೇಕಿಂಗ್ ಇಲ್ಲಿ ಏನಂದ್ರೆ ಮ್ಯಾನೇಜರ್ಸ್ ಆರ್ ಗಾರ್ free to make their own decision ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಇಲ್ಲಿ ವಿಥೌಟ್ ಮ್ಯಾನೇಜರ್ಸ್ ಅಂತ ಹೇಳ್ತೀವಿ ಈ ಒಬ್ಬ ವ್ಯವಸ್ಥಾಪಕರು ಇರಲಾರ್ದ ನಾವೇನ್ ಮಾಡ್ತೀವಿ ಇಲ್ಲಿ ನಿರ್ಣಯಗಳನ್ನ ತಗೋತೀವಿ ಅಂತ ಹೇಳ್ತೀವಿ ಅಂದ್ರೆ ಇಲ್ಲೇನಿದ ಫಾಸ್ಟ್ ಆಗಿ ನಾವೇನಿದ್ರಿ ಡಿಸೆಂಟ್ರಲೈಸೇಷನ್ ಇಟ್ ಈಸ್ ಹೆಲ್ಪ್ ಟು ದ ಕ್ವಿಕ್ ಡಿಸಿಷನ್ ಮೇಕಿಂಗ್ ಈ ಒಂದು ವಿಕೇಂದ್ರೀಕರಣ ಅನ್ನೋದು ಏನಾಗ್ಯದ ಶೀಘ್ರ ನಿರ್ಣಯಕ್ಕೆ ಸಾಧ್ಯ ಆಗ್ಯದ ಅಂತ ಹೇಳ್ತೀವಿ ಯಾವ ರೀತಿ ನಾವು ಸಾಮಾನ್ಯವಾಗಿ ಇಲ್ಲಿ ಏನಾಗ್ತೀವಿ ಇಲ್ಲಿ ಟಾಪ್ ಲೆವೆಲ್ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಿನ್ಸಿಪಲ್ ಸರ್ ನಾವೇನ್ ಮಾಡ್ತೀವಿ ಮೇಲಿನ ಮೇಲೆ ನಾವು ಇಲ್ಲಿ ಅವ್ರದ ಒಂದು ಒಪಿನಿಯನ್ ಅಥವಾ ಅವ್ರ ಒಂದು ಡಿಸಿಷನ್ ಬೇಸ್ ಮೇಲೆ ವರ್ಕ್ ಮಾಡ್ತಿರ್ತೀವಿ ಅಂದ್ರೆ ಅವ್ರಿಗೆ ಟೈಮ್ ಟೇಬಲ್ ಮಾಡ್ಕೊಡ್ರಿ ಅಥವಾ ಅವ್ರಿಗೆ ಪೇಪರ್ ಟೈಮ್ ಟೇಬಲ್ ಹೇಳ್ರಿ ಅಂದ್ರೆ ಅವ್ರಿಗೆ ಏನಾಗ್ತದ ಸಾಕಷ್ಟು ಅಲ್ಲಿ ಸ್ಟ್ರೆಸ್ ಆಗ್ತದ ಅಥವಾ ಅವ್ರಿಗೆ ಏನಾಗ್ತದ ಅವ್ರ ಥ್ರೂ ನಾವು ಡಿಸಿಷನ್ ತಗೋಬೇಕಾಗಿತ್ತಂದ್ರೆ ಡಿಲೇ ಇನ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ ಟಾಪ್ ಮ್ಯಾನೇಜರ್ಸ್ ಥ್ರೂ ಅಂತ ಹೇಳ್ತೀವಿ ಉನ್ನತ ಅಧಿಕಾರಿಗಳ ಮೂಲಕ ನಾವು ನಿರ್ಣಯಗಳನ್ನ ತಗೋತಿದ್ವಿ ಅಂದ್ರ ಅಲ್ಲಿ ಏನಾಗ್ತೈತ್ರಿ ಡಿಲೇ ಇನ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ ಅಲ್ಲಿ ನಿರ್ಣಯವನ್ನ ತಗೋಬೇಕಾಗಿತ್ತಂದ್ರೆ ನಮಗೆ ಬಹಳಷ್ಟು ಸಮಯವನ್ನ ತಗೋತದ ಬಟ್ ಡಿಸೆಂಟ್ರಲೈಸೇಷನ್ ಇಟ್ ಹ್ಯಾಸ್ ಟು ಕ್ವಿಕ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ ಈ ಒಂದು ವಿಕೇಂದ್ರೀಕರಣದ ಮೂಲಕ ನಾವು ಏನ್ ಮಾಡ್ಬೋದು ಅತಿ ವೇಗವಾಗಿ ನಾವಿಲ್ಲೇ ನಿರ್ಣಯಗಳನ್ನ ತಗೋಬಹುದು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಯಾವ ರೀತಿ ನಾವು ಇಲ್ಲಿ ಒಂದು ಕ್ಲಾಸ್ ಒಳಗೆ ಒಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ಬೇಕಾಗಿತ್ತಂದ್ರೆ ಟೆಸ್ಟ್ ಕಂಡಕ್ಟ್ ಮಾಡ್ಬೇಕಾಗಿತ್ತಂದ್ರೆ ಏನದರಿ ನಾವು ಸಡನ್ಲಿ ನಾಳೆ ನಾವು ಟೆಸ್ಟ್ ತಗೋತೀವಿ ಅಥವಾ ನಮ್ಗೆ ಟೈಮ್ ಟೇಬಲ್ ಯಾವ್ದು ಹೊಂದಾಣಿಕೆ ಆಗ್ತದ ಅದ್ರ ಪ್ರಕಾರ ನಾವು ಕ್ಲಾಸ್ ಎಂಗೇಜ್ ಮಾಡ್ತೀವಿ ಅಂದ್ರೆ ನಮ್ಮ ವೈಯಕ್ತಿಕ ಸಂಬಂಧಪಟ್ಟ ಹಾಗೆ ನಾವೇನ್ ಮಾಡ್ತೀವಿ ಆ ಒಂದು ನಿರ್ಣಯಗಳನ್ನ ತಗೋತೀವಿ ಅಂತ ಹೇಳ್ತೀವಿ ಎಲ್ರಿ ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣದಲ್ಲಿ ನಾವು ಅತಿ ವೇಗವಾಗಿ ನಾವೇನ್ ಮಾಡ್ಬೋದು ನಿರ್ಣಯಗಳನ್ನ ತಗೋಬಹುದು ಅಂತ ಹೇಳ್ತೀವಿ ಅಂದ್ರೆ ವಿಥೌಟ್ ಮ್ಯಾನೇಜರ್ಸ್ ಈ ಒಂದು ವ್ಯವಸ್ಥಾಪಕರು ಇರಲಾರ್ದ ನಾವೇನ್ ಮಾಡ್ತೀವಿ ಇಲ್ಲೇ ಸ್ವತಂತ್ರವಾಗಿ ಈ ಒಂದು ನಿರ್ಣಯಗಳನ್ನ ನಾವು ಇಲ್ಲೇ ತಗೋಬಹುದು ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಒನ್ ಡೆಮೋಕ್ರೆಟಿಕ್ ಸಿಸ್ಟಮ್ ಅಂತ ಹೇಳ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತೀವಿ ಅಂದ್ರೆ ಡಿಸೆಂಟ್ರಲೈಸೇಷನ್ ಸೇವ್ಸ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಬಿಟ್ವೀನ್ ಮ್ಯಾನೇಜರ್ಸ್ ಅಂತ ಹೇಳ್ತೀವಿ ಡೆಮೋಕ್ರೆಟಿಕ್ ಸಿಸ್ಟಮ್ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಿರ್ವಹಣೆಯನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವೇನ್ ಮಾಡ್ತೀವಿ ಫಾಲೋಅಪ್ ಮಾಡ್ತೀವಿ ಅಂತ ಹೇಳ್ತೀವಿ ಯಾವ ರೀತಿ ಇಲ್ಲ ಡಿಸೆಂಟ್ರಲೈಸೇಷನ್ ಇಲ್ಲಿ ನಾವು ಓನ್ ಡಿಸಿಷನ್ ನಾವೇ ಎಲ್ಲ ಹೇಳಿದೆ ನಿಮ್ಗೆ ಆಲ್ರೆಡಿ ನಾನು ಸೆಂಟ್ರಲೈಸೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ ಮೀನಿಂಗ್ ಹೇಳ್ಬೇಕಾದ್ರ ನಾವೇನ್ ಮಾಡ್ತೀವಿ ಈ ಒಂದು ಫೈನಲ್ ಎಕ್ಸಾಮ್ ಅನ್ನ ನಾವು ಆನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ಅನ್ನ ಫಿಕ್ಸ್ ಮಾಡ್ಬೇಕಾಗಿತ್ತಂದ್ರೆ ಏನ್ರಿ ಬೋರ್ಡ್ ಥ್ರೂ ನಾವೇನ್ ಮಾಡ್ತೀವಿ ಟೈಮ್ ಟೇಬಲ್ ಅನ್ನ ಫಾಲೋ ಅಪ್ ಮಾಡ್ತೀವಿ ಅದೇನಾಗ್ತದ ಅಲ್ಲಿ ಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ ಡಿಸೆಂಟ್ರಲೈಸೇಷನ್ ಏನಂದ್ರೆ ನಾವೇ ಓನ್ ಡಿಸಿಷನ್ ತಗೊಂಡು ನಿಮ್ ಜೊತೆ ಡಿಸ್ಕಷನ್ ಮಾಡುದು ಅಂದ್ರೆ ನಾಳೆ ನಾವು ಒಂದು ಟೆಸ್ಟ್ ಕಂಡಕ್ಟ್ ಮಾಡಬಹುದ ನಿಮ್ಗೆ ಸೂಟಬಲ್ ಆಗ್ತದ ಇಲ್ಲೋ ಟೈಮ್ ಕೇಳ್ಕೊಂಡು ನಿಮ್ ಒಪಿನಿಯನ್ ಬೇಸ್ ಮೇಲೆ ಡಿಸಿಷನ್ ತಗೋತಿದ್ವಿ ಅಂದ್ರ ಅದೇ ಏನಂದ್ರೆ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ ಅದಕ್ಕೆ ನಾವು ಏನ್ ಹೇಳ್ತೀವಿ ಡೆಮೋಕ್ರೆಟಿಕ್ ಸಿಸ್ಟಮ್ ಅಂತ ಹೇಳ್ತೀವಿ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ ಅಂದ್ರೆ ನಿಮ್ ಒಪಿನಿಯನ್ ಬೇಸ್ ಮೇಲೆ ನಾವು ಕ್ಲಾಸ್ ಅನ್ನ ಕಂಡಕ್ಟ್ ಮಾಡುದು ಅಥವಾ ನಿಮ್ ಜೊತೆ ಡಿಸ್ಕಷನ್ ಮಾಡಿ ಡಿಸಿಷನ್ ತಗೊಳ್ಳೋದು ಅದು ಏನದ ಡಿಸೆಂಟ್ರಲೈಸೇಷನ್ ಅಥವಾ ಡೆಮೋಕ್ರೆಟಿಕ್ ಸಿಸ್ಟಮ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಒನ್ ರಿಲೀಫ್ ಟು ಟಾಪ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ರಿಲೀಫ್ ಟು ಟಾಪ್ ಮ್ಯಾನೇಜ್ಮೆಂಟ್ ಮೇಲಾಧಿಕಾರಿಗಳ ಕೆಲಸದ ಹೊರೆಯನ್ನ ಕಡಿಮೆ ಮಾಡುವುದು ಅಂತ ಓಕೆ ರಿಲೀಫ್ ಟು ಟಾಪ್ ಮ್ಯಾನೇಜ್ಮೆಂಟ್ ಅಥಾರಿಟೀಸ್ ಡೆಲಿಗೇಟೆಡ್ ಟು ದ ಲೋವರ್ ಲೆವೆಲ್ ಅಂಡ್ ದ ಟಾಪ್ ಮ್ಯಾನೇಜ್ಮೆಂಟ್ ಈಸ್ ರಿಲೀವ್ ಆಫ್ ಟೇಕಿಂಗ್ ಆಪರೇಷನಲ್ ಡಿಸಿಷನ್ ಹಿ ಕ್ಯಾನ್ ಕಾನ್ಸಂಟ್ರೇಷನ್ ಆಫ್ ಅದರ್ ಆಕ್ಟಿವಿಟೀಸ್ ಆರ್ ಫಂಕ್ಷನ್ಸ್ ಲೈಕ್ ಪ್ಲಾನಿಂಗ್ ಆರ್ಗನೈಸಿಂಗ್ ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್ ಸಾಮಾನ್ಯವಾಗಿ ಇಲ್ಲಿ ಏನಾಗ್ತದ್ರಿ ಇಲ್ಲಿ ರಿಲೀಫ್ ಟು ಟಾಪ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಮೇಲಾಧಿಕಾರಿಗಳಿಗೆ ಏನ್ ಮಾಡು ಮೇಲಾಧಿಕಾರಿಗಳಿಗೆ ಕೆಲಸದ ಹೊರೆಯನ್ನ ಕಡಿಮೆ ಮಾಡುವುದು ಅಂತ ಹೇಳ್ತೀವಿ ಯಾವ ರೀತಿ ರೀ ಒಂದು ಟಾಪ್ ಲೆವೆಲ್ ಅವ್ರು ಏನ್ ಮಾಡ್ತಾರ ಅಥಾರಿಟಿ ಇಸ್ ಡೆಲಿಗೇಟೆಡ್ ಟು ದ ಸಬಾರ್ಡಿನೇಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಒಬ್ಬ ಮೇಲಾಧಿಕಾರಿ ತನ್ನ ಕೆಳಾಧಿಕಾರಿಗಳ ಅಧಿಕಾರವನ್ನ ಪ್ರತಿನಿಯೋಜನೆಯನ್ನ ಮಾಡುದು ಅಂದ್ರೆ ಅವ್ರಿಗೆ ಏನ್ ಮಾಡುದು ತಮ್ಮ ಕೆಲಸದ ಹೊರೆಯನ್ನ ಕಡಿಮೆ ಮಾಡ್ಕೊಡುದು ತಮ್ಮ ಕೆಲಸನ ಏನ್ ಮಾಡುದು ಬೇರೆದವ್ರಿಗೆ ನೀಡುವುದು ಅಂದ್ರೆ ಇಲ್ಲಿ ಏನಾಗ್ತದ್ರಿ ಡಿಸೆಂಟ್ರಲೈಸೇಷನ್ ಇಟ್ ಈಸ್ ಹೆಲ್ಪ್ ಟು ರೆಡ್ಯೂಸ್ ದ
workload, sorry, it reduces the workload and stress ಅಂತಾತಿ. ಸಾಮಾನ್ಯವಾಗಿ ಇದು ಕೆಲಸದ ಹೊರೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಅದರ ಜೊತೆ ಕೆಲಸದ ಒತ್ತಡವನ್ನು ಕೂಡ ಅಲ್ಲಿ ಕಡಿಮೆಯನ್ನ ಮಾಡುತ್ತದೆ. ಇದರ ಬದಲಾಗಿ ನಾವು ಇಲ್ಲಿ ಏನಂದರೆ ಡೆಲಿಗೇಷನ್ ಆಫ್ ಅಥಾರಿಟಿ ಟು ದ ಸಬಾರ್ಡಿನೇಟ್ಸ್ ಅಂತಾತಿ. ನಮ್ಮ ಅಧಿಕಾರವನ್ನ ಕೆಳ ಅಧಿಕಾರಿಗಳಿಗೆ ನೀಡುವುದರಿಂದ ಏನಾಗ್ತದೆ ರೀ, ಅಲ್ಲಿ ನಮ್ಮ ಕೆಲಸದ ಹೊರೆ ಕಡಿಮೆ ಆಗ್ತದೆ. ಅದರ ಜೊತೆ ಏನು ಮಾಡಬಹುದು, ಹಿ ಕ್ಯಾನ್ ಕಾನ್ಸಂಟ್ರೇಷನ್ ಆಫ್ ಅದರ್ ಆಕ್ಟಿವಿಟೀಸ್ ಅಂತಾತಿ. ಇದರ ಜೊತೆ ನಾವು ಏನು ಮಾಡಬಹುದು, ನಮ್ಮ ವ್ಯವಹಾರ ಸಂಸ್ಥೆಗೆ ಸಂಬಂಧಪಟ್ಟಂತ ಪ್ರಮುಖ ಕಾರ್ಯ ಚಟುವಟಿಕೆಗಳು ಏನದವ, ಒಂದು ಯೋಜಿಸುವಿಕೆ ಆಗಿರ್ಬೋದು, ಸಂಘಟನೆ ಆಗಿರ್ಬೋದು, ಅಥವಾ ಈ ಒಂದು ನಿರ್ದೇಶನ ಮತ್ತು ನಿಯಂತ್ರಣದಲ್ಲಿ ನಾವೇನ್ ಮಾಡ್ಬೋದು, ಭಾಗವಹಿಸೋದಕ್ಕೆ ನಮಗಿದು ಸಹಾಯ ಆಗ್ತದ ಅಂತ. ಇದ್ರದೊಂದು ಏನದರಿ ಅನದರ್ ಇಂಪಾರ್ಟೆನ್ಸ್ ಅಂತ ಅಂತೀವಿ. ನೆಕ್ಸ್ಟ್ ಒನ್, ಇನ್ಸೆಂಟಿವ್ಸ್ ಟು ವರ್ಕರ್ಸ್, ನೌಕರರಿಗೆ ಉತ್ತೇಜನವನ್ನ ನೀಡುವುದು. ಇನ್ಸೆಂಟಿವ್ಸ್ ಟು ವರ್ಕರ್ಸ್ ಅಂತ ಹೇಳ್ತೀವಿ ನೋಡ್ರಿ. ಇಟ್ ಪ್ರೊವೈಡ್ಸ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಬೈ ಪ್ರೊವೈಡಿಂಗ್ ದಮ್ ಇಂಡಿಪೆಂಡೆನ್ಸ್ ಸ್ಟೇಟಸ್ ಅಂಡ್ ಪಾರ್ಟಿಸಿಪೇಷನ್ ಇನ್ ಆಕ್ಟಿವಿಟೀಸ್ ಆಫ್ ದ ಎಂಟರ್ಪ್ರೈಸಸ್ ಅಂತ ಅಂತ. ಸಾಮಾನ್ಯವಾಗಿ ಆ ಸಂಸ್ಥೆಯಲ್ಲಿ ನಾವು ಏನ್ ಮಾಡುದು, ಕೆಲಸವನ್ನ ನಿರ್ವಹಣೆಯನ್ನ ಮಾಡೋದು ನಮ್ಗೆ ಏನಾಗ್ತದ ರೀ, ಅಲ್ಲಿ ಮೋಟಿವೇಟ್ ಅಂತ ಹೇಳ್ತೀವಿ. ನಮಗದು ಏನ್ ಮಾಡ್ತದ, ಪ್ರೇರೇಪಣೆಯನ್ನ ನೀಡ್ತದ ಅಂತ ಹೇಳ್ತೀವಿ. ಅದನ್ನ ಹೇಳಿದೆ ಇಲ್ಲಿ, ಇಟ್ ಪ್ರೊವೈಡ್ಸ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಇಲ್ಲಿದ್ರಿಂದ ನಮ್ಗೆ ಏನ್ ಮಾಡ್ತದೆ ಅಂದ್ರೆ, ಕೆಲಸದಲ್ಲಿ ನಮ್ಗೆ ತೃಪ್ತಿಯನ್ನ ನೀಡ್ತದೆ. ಅಂದ್ರೆ ಎಲ್ಲಾ ಕೆಲಸನೂ ಏನಾದ್ರೆ ಒಬ್ಬ ಮೇಲಾಧಿಕಾರಿಗಳ ಮೂಲಕ ನಾವು ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತಿತ್ತಂದ್ರ, ಅಲ್ಲಿ ಮಾಡ್ತಿದ್ವಿ ಅಂದ್ರೆ ಅವಾಗ ಏನಾಗ್ತದೆ, ಅಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ. ಬಟ್ ಇಲ್ಲಿ ಏನಾಗ್ತದೆ, ಡಿಸೆಂಟ್ರಲೈಸೇಷನ್ ಥ್ರೂ ಅಂತ ಹೇಳ್ತೀವಿ. ಒಂದು ಈ ಒಂದು ವಿಕೇಂದ್ರೀಕರಣದ ಮೂಲಕ ನಾವೇನ್ ಮಾಡ್ಬೋದು, ಇಲ್ಲಿ ಈ ಡಿಸೆಂಟ್ರಲೈಸೇಷನ್ ಇಟ್ ಪ್ರೊವೈಡ್ಸ್ ದ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ. ಈ ಒಂದು ವಿಕೇಂದ್ರೀಕರಣದ ಮೂಲಕ ನಮ್ಮ ಕೆಲಸದಲ್ಲಿ ನಾವು ಏನ್ ಮಾಡ್ಬೋದು, ತೃಪ್ತಿಯನ್ನ ಕಾಣ್ಕೋಬಹುದು ಅಂತ ಹೇಳ್ತೀವಿ. ಬೈ ಪ್ರೊವೈಡಿಂಗ್ ದಮ್ ಇಂಡಿಪೆಂಡೆನ್ಸ್ ಸ್ಟೇಟಸ್ ಅಂಡ್ ಪಾರ್ಟಿಸಿಪೇಷನ್ ಇನ್ ದ ಆಕ್ಟಿವಿಟೀಸ್ ಆಫ್ ದ ಎಂಟರ್ಪ್ರೈಸಸ್ ಅಂತ ಹೇಳ್ತೀವಿ. ಅಂದ್ರೆ ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಕಾರ್ಯ ಚಟುವಟಿಕೆಯಲ್ಲಿ ನಾವು ಪಾಲ್ಗೊಳ್ಳೋದ್ರಿಂದ ಅದರಲ್ಲಿ ನಾವು ಏನ್ ಮಾಡ್ಬೋದು, ಕೆಲಸದಲ್ಲಿ ತೃಪ್ತಿಯನ್ನ ಕಾಣ್ಕೋಬಹುದು ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ರಿಸ್ಟ್ರಿಕ್ಷನ್ ಇರುವುದಿಲ್ಲ, ಅವ್ರಿಗೆ ಆದಂತಹ ಒಂದು ಸ್ವತಂತ್ರತೆಯನ್ನ ನೀಡುವುದು. ಇಟ್ಸ್ ಪ್ರೊವೈಡಿಂಗ್ ದ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ಏನ್ ಮಾಡುದು, ಒಂದು ಸ್ವತಂತ್ರತೆಯನ್ನ ನೀಡುದು. ಸ್ವತಂತ್ರದ ಮೂಲಕ ಅವ್ರ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತಿದ್ರ ಅಂದ್ರೆ, ಅಲ್ಲಿ ಸಾಕಷ್ಟು ಅವ್ರು ಏನ್ ಮಾಡ್ತಾರ, ಪ್ರೇರೇಪಣೆಗೆ ಒಳಗಾಗಿ ಅವ್ರ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತಾರ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್, ಫೆಸಿಲಿಟೇಟ್ ಗ್ರೋತ್. ಈ ಒಂದು ಬೆಳವಣಿಗೆಗೆ ನಮಗೆ ಏನ್ ಮಾಡ್ತದೆ, ಒಂದು ಅವಕಾಶಗಳನ್ನ ಒದಗಿಸಿಕೊಡ್ತದ ಅಂತ ಹೇಳ್ತೀವಿ. ಬೆಳವಣಿಗೆಗೆ ಸಹಕಾರಿ ಅಂತ ಹೇಳ್ತೀವಿ. ಇಟ್ ಎನೇಬಲ್ಸ್ ದ ಮ್ಯಾನೇಜರ್ಸ್ ದ ಲೋವರ್ ಲೆವೆಲ್ ಹೆಡ್ಸ್ ಟು ಪರ್ಫಾರ್ಮ್ ದೇರ್ ಫುಲ್ ಪೊಟೆನ್ಶಿಯಲ್ ಅಂಡ್ ಆಲ್ಸೋ ಡೆವಲಪ್ ಸೆನ್ಸ್ ಕಾಂಪಿಟೇಷನ್ಸ್ ಅಮಾಂಗ್ ದ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಹೇಳಿದ್ವಿ ಇಲ್ಲಿ ಏನಾಗ್ತದೆ ರೀ, ಒಂದು ಫೆಸಿಲಿಟೇಟ್ಸ್ ಗ್ರೋತ್ ಅಂತ ಹೇಳ್ತೀವಿ. ಡಿಸೆಂಟ್ರಲೈಸೇಷನ್ ಇಟ್ ಹೆಲ್ಪ್ಸ್ ಟು ಫೆಸಿಲಿಟೇಟ್ಸ್ ಗ್ರೋತ್ ಬಿಕಾಸ್ ರುಟೀನ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅಂದ್ರೆ ಸಾಮಾನ್ಯವಾಗಿ ನಾವು ಆಲ್ರೆಡಿ ಹೇಳಿದ್ವಿ, ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್ ಬೈ ಪ್ರೊವೈಡಿಂಗ್ ಟ್ರೈನ್ಡ್ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನಲ್ ಟೇಕಿಂಗ್ ಅಪ್ ಲೀಡ್ಸ್ ಪೊಸಿಷನ್ ಇನ್ ಎ ನ್ಯೂ ಪ್ರೊಜೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಸಾಮಾನ್ಯವಾಗಿ ಅವ್ರಿಗೆ ಸ್ವತಂತ್ರವಾಗಿ ತಮ್ಮ ಕಾರ್ಯದಲ್ಲಿ ನಿರ್ವಹಣೆಯನ್ನ ಮಾಡ್ತಿದ್ರಂದ್ರೆ, ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡೋದ್ರಿಂದ, ಅಥವಾ ಇಲ್ಲಿ ಪ್ರೊವೈಡಿಂಗ್ ಸಮ್ ಟ್ರೈನಿಂಗ್ ಅಂತ ಹೇಳ್ತೀವಿ, ಅವ್ರಿಗೆ ಒಂದಿಷ್ಟು ತರಬೇತಿಯನ್ನ ನೀಡೋದ್ರಿಂದ, ಅಥವಾ ಈ ಒಂದು ಎಕ್ಸ್ಪೀರಿಯನ್ಸ್ಡ್ ಬೇಸ್ಡ್ ಅಂತ ಹೇಳ್ತೀವಿ, ಅವ್ರ ಒಂದು ಅನುಭವದ ಆಧಾರದ ಮೇಲೆ ಸ್ವತಂತ್ರವಾಗಿ ನಿರ್ಣಯಗಳನ್ನ ತಗೊಂಡು ಅವ್ರ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತಿದ್ರಂದ್ರೆ, ಇದರಿಂದ ಏನಾಗ್ತದೆ, ಇಟ್ ಹೆಲ್ಪ್ಸ್ ಟು ಗ್ರೋತ್ ಆಫ್ ದ ಫರ್ಮ್ ಅಂತ ಹೇಳ್ತೀವಿ, ಆರ್ ಫೆಸಿಲಿಟೇಟ್ ಗ್ರೋತ್ ಅಂತ ಹೇಳ್ತೀವಿ. ನಮ್ಮ ಬೆಳವಣಿಗೆಗೆ ಕೂಡ ಅದೇನ್ ಮಾಡ್ತದ, ಸಹಕಾರಿಯನ್ನ ಮಾಡ್ತದ ಅಂತ ಹೇಳ್ತೀವಿ. ಅಂದ್ರೆ ಕೆಲಸದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇರ್ತದ, ನಮ್ಗೆ ಅದ್ರ ಬಗ್ಗೆ ತರಬೇತಿ ಇರ್ತದ, ಒಂದು ಅನುಭವದ ಆಧಾರದ ಮೇಲೆ ಸ್ವತಂತ್ರವಾಗಿ ನಾವು ನಿರ್ಣಯವನ್ನ ತಗೊಳ್ಳೋದ್ರ ಮೂಲಕ ನಮಗೆ ಏನಾಗ್ತದ್ರಿ, ನಮ್ಮ ವ್ಯವಹಾರ ಸಂಸ್ಥೆಯನ್ನ ಇನ್ನಷ್ಟು ಬೆಳವಣಿಗೆಯನ್ನ ಮಾಡ್ಕೊಂಡು ಹೋಗೋದಕ್ಕೂ ಕೂಡ ನಮಗಿದು ಸಹಾಯ ಆಗ್ತದ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್, ಡೆವಲಪ್ಮೆಂಟ್ ಆಫ್ ಎಕ್ಸಿಕ್ಯೂಟಿವ್ಸ್. ಈ ಒಂದು ನೌಕರರ ಅಭಿವೃದ್ಧಿ ಅಂತ ಹೇಳ್ತೀವಿ. ಎಕ್ಸಿಕ್ಯೂಟಿವ್ಸ್ ನಿರ್ವಾಹಕರವನ್ನ ವಿಕಸನ ಅಂತ ಹೇಳ್ತೀವಿ. ದ ಸಬಾರ್ಡಿನೇಟ್ಸ್ ಗೆಟ್ ಅಂಡ್ ಮೋರ್ ಅಪರ್ಚುನಿಟೀಸ್ ಟು ಟೇಕ್ ಡಿಸಿಷನ್ಸ್ ಅಂಡ್ ಡೆವಲಪ್ ದೆಮ್ಸೆಲ್ವ್ಸ್ ಫಾರ್ ಗೆಟಿಂಗ್ ಪ್ರಮೋಷನ್ಸ್ ದಟ್ ಅಲೌಸ್ ದೆಮ್ ಟು ಬಿಕಮ್ ಫ್ಯೂಚರ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮುಂದಿನ ಭವಿಷ್ಯತ್ತಿನಲ್ಲಿ ಕೂಡ ಅವ್ರೇನ್ ಮಾಡ್ಬೋದು, ಒಬ್ಬ ನಿರ್ವಾಹಕರಾಗಿ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡೋದಕ್ಕೆ ಇದು ನಮ್ಗೆ ಸಹಾಯ ಆಗ್ತದೆ ಅಂತ ಹೇಳ್ತೀವಿ. ಡಿಸೆಂಟ್ರಲೈಸೇಷನ್ ಇಟ್ ಇಸ್ ಗೆಟ್ ಮೋರ್ ಅಪರ್ಚುನಿಟೀಸ್ ಯುಟಿಲೈಸ್ ದೇರ್ ಟ್ಯಾಲೆಂಟ್ ಅಂಡ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಈ ಒಂದು ಡಿಸೆಂಟ್ರಲೈಸೇಷನ್ ಈ ಒಂದು
ವಿಕೇಂದ್ರೀಕರಣ ಮೂಲಕ ನಮ್ಮಲ್ಲಿ ಇರತಕ್ಕಂತ ಒಂದು ಬುದ್ಧಿ ಆಗಿರಬಹುದು ಅಥವಾ ಕೌಶಲ್ಯಗಳನ್ನು ನಾವಲ್ಲಿ ಉಪಯೋಗ ಮಾಡೋದ್ರ ಮೂಲಕ ಈ ಭವಿಷ್ಯದಲ್ಲಿ ನಾವು ಒಬ್ಬ ನಿರ್ವಾಹಕರಾಗಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡುತ್ತಿದ್ದು ನಮಗೆ ಸಹಾಯ ಆಗ್ತದ ಅಂತ ಹೇಳ್ತೀವಿ ಅಂದ್ರೆ ಕೆಲಸದ ಬಗ್ಗೆ ನಮ್ಮ ಮಾಹಿತಿ ಇರ್ತದ ಫಸ್ಟ್ ನಾವು ಇಲ್ಲಿ ಏನ್ ಮಾಡ್ತೀವಿ ಪ್ರಿನ್ಸಿಪಲ್ ಸರ್ ಅವರು ಏನಾದ್ರು ಕೆಲಸ ಇತ್ತಂದ್ರೆ ಆ ಕೆಲಸವನ್ನು ನಾವು ಮಾಡೋದ್ರಿಂದ ಏನಾಗ್ತದ ಆ ಕೆಲಸದ ಬಗ್ಗೆ ನಮ್ಮ ಮಾಹಿತಿ ಇರ್ತದ ಫ್ಯೂಚರ್ನಲ್ಲಿ ಭವಿಷ್ಯದಲ್ಲಿ ನಾವು ಕೂಡ ಹುದ್ದೆಗೆ ಹೋದಾಗ ಆ ಕೆಲಸವನ್ನು ಯಾವ ರೀತಿ ನಿರ್ವಹಣೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡೆದುಕೊಳ್ಳಕ್ಕೆ ಕೂಡ ಇದು ನಮಗೆ ಸಹಾಯ ಆಗ್ತದ ಅಂತ ಹೇಳ್ತೀವಿ ಲಾಸ್ಟ್ಲಿ ರೆಡ್ಯೂಸ್ ವರ್ಕ್ ಲೋಡ್ ಡಿಸೆಂಟ್ರಲೈಸೇಷನ್ ಇಟ್ ಹ್ಯಾಸ್ ಟು ರೆಡ್ಯೂಸ್ ವರ್ಕ್ ಲೋಡ್ ಅಂತ ಹೇಳ್ತೀವಿ ಈ ಒಂದು ಕೆಲಸದ ಹೊರೆಯನ್ನ ಕಡಿಮೆ ಮಾಡೋದು ಅಂತ ಹೇಳ್ತೀವಿ ಕೆಲಸದ ಹೊರೆಯನ್ನ ಕಡಿಮೆ ಮಾಡೋದು ಇದು ನಮಗೆ ಏನಾಗ್ತದ ಮಹತ್ವ ಅಥವಾ ಪ್ರಮುಖವಾದ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡ್ತದ ಅಂತ ಹೇಳ್ತೀವಿ ಡಿಸೆಂಟ್ರಲೈಸೇಷನ್ ಇಸ್ ದ ಟೆಕ್ನಿಕ್ ಆಫ್ ಡಿಸ್ಟ್ರಿಬ್ಯೂಟಿಂಗ್ ದ ವರ್ಕ್ ಅಂತ ಹೇಳ್ತೀವಿ ಈ ಒಂದು ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣ ಅನ್ನೋದೇನಾಗ್ತದ ಒಂದು ತಂತ್ರ ಅದ ಅಂತ ಹೇಳ್ತೀವಿ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ಅಂತ ಹೇಳ್ತೀವಿ ಆ ಒಂದು ಕೆಲಸವನ್ನ ಹಂಚಿಕೆಯನ್ನ ಮಾಡುದು ಕೆಲಸವನ್ನ ಹಂಚಿಕೆಯನ್ನ ಮಾಡೋದ್ರಿಂದ ಏನಾಗ್ತದ್ರಿ ಅತಿ ಸರಳವಾಗಿ ನಮ್ಮ ಕಾರ್ಯವನ್ನ ನಿರ್ವಹಣೆಯನ್ನ ಮಾಡುವುದು ಈ ಒಂದು ತಂತ್ರಗಳನ್ನ ಬಳಕೆಯನ್ನ ಮಾಡೋದ್ರಿಂದ ಅಂತ ಹೇಳ್ತೀವಿ ಅಂದ್ರೆ ಸುಪ್ರಿಯರ್ ಡೆಲಿಗೇಷನ್ ಆಫ್ ಅಥಾರಿಟಿ ಟು ದ ಸಬೋರ್ಡಿನೇಟರ್ಸ್ ಅಂತ ಹೇಳ್ತೀವಿ ಒಬ್ಬ ಮೇಲಾಧಿಕಾರಿ ತನ್ನ ಕೆಳ ಅಧಿಕಾರಿಗೆ ಅಧಿಕಾರವನ್ನ ಹಂಚಿಕೆಯನ್ನ ಮಾಡುವುದ ಏನದ ಟೆಕ್ನಿಕ್ ಅಂತ ಹೇಳ್ತೀವಿ ಅದ್ರ ಮೂಲಕ ನಾವು ಏನ್ ಮಾಡ್ಬೋದು ರೆಡ್ಯೂಸ್ ದ ವರ್ಕ್ ಲೋಡ್ ಆರ್ ವರ್ಕ್ ಸ್ಟ್ರೆಸ್ ಅಂತ ಹೇಳ್ತೀವಿ ಈ ಒಂದು ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಹೇಳ್ತೀವಿ ಈ ಒಂದು ಅಧಿಕಾರದ ಪ್ರತಿನಿಯೋಜನೆಯನ್ನ ಮಾಡೋದ್ರ ಮೂಲಕ ಏನದರಿ ನಮ್ಮ ಈ ಒಂದು ಕೆಲಸದ ಹೊರೆಯನ್ನು ಕೂಡ ಕಡಿಮೆ ಮಾಡ್ಕೋಬಹುದ್ರಿ ಅದ್ರ ಜೊತೆ ಏನದರಿ ಈ ಒಂದು ಕೆಲಸದ ಒತ್ತಡವನ್ನು ಕೂಡ ನಾವು ಅಲ್ಲೇ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತೀವಿ ಇದೆಲ್ಲ ಏನದರಿ ಒಂದು ಇಂಪಾರ್ಟೆನ್ಸ್ ಆಫ್ ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ ವಿಕೇಂದ್ರೀಕರಣದ ಪ್ರಾಮುಖ್ಯತೆಗಳು ಅಂತ ಹೇಳ್ತೀವಿ ಓಕೆ ಇದು ಚಾಪ್ಟರ್ ಇಂದ ಕ್ಲೋಸ್ ಐತ್ರಿ ಓಕೆ ನೆಕ್ಸ್ಟ್ ಕ್ಲಾಸ್ ನ್ಯೂ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್